ಎಲ್ಲರಿಗೂ ನಮಸ್ಕಾರ ರೋಚಕ ಸಂಗತಿಗಳ ಅನಾವರಣ ನಿಗೂಡ ರಹಸ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲೂ ವಾಸಿಯಾಗದ ಕಾಯಿಲೆಗಳು ಈ ಜಾಗದಲ್ಲಿ ವಾಸಿಯಾಗುತ್ತಂತೆ ಸ್ವತಃ ಧನ್ವಂತರಿಯೇ ನಿಂತು ಚಿಕಿತ್ಸೆ ನೀಡಿ ಬವಾಡಗಳನ್ನು ಮಾಡುತ್ತಿದ್ದಾರಂತೆ ಅಳ್ತಾ ಅಳ್ತಾ ಬರೋ ಮಕ್ಕಳು ಮನೆ ಹೋಗಬೇಕಾದ್ರೆ ನತ್ತವಂತೆ ಯಾವುದು ಆ ಸ್ಥಳ ಏನಿದೆ ಪವಾಡ ನೋಡೋಣ ಬನ್ನಿ ನಾವು ನಿಮ್ಮನ್ನ ಇವತ್ತು ಒಂದು ಆಸ್ಪತ್ರೆ ಅಂತ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ಇದೇನಪ್ಪ ಆಸ್ಪತ್ರೆ ದೇವಸ್ಥಾನ ಅಂತ ಕನ್ಫ್ಯೂಸ್ ಆಗ್ತಿದ್ದೀರಾ ಆಗ್ಲೇಬೇಡಿ ಕೊನೆವರೆಗೂ ಎಪಿಸೋಡ್ ನ ನೋಡಿ ನೀವೇ ಹೇಳ್ತೀರಾ ನಾವು ಯಾತಕ್ಕೋಸ್ಕರ ಆಸ್ಪತ್ರೆ ಅಂತ ದೇವಾಲಯ ಅಂತ ಹೇಳ್ತಿದ್ವಿ ಅಂತ ಈ ದೇವಾಲಯಕ್ಕೆ ಎರಡು ಶತಮಾನಗಳ ಇತಿಹಾಸ ಇದೆಯಂತೆ ಈ ದೇವಾಲಯದಲ್ಲಿ ನೆಲೆ ನಿಂತಿರೋ ವೆಂಕಟೇಶ್ವರ ಸ್ವಾಮಿ ಮಕ್ಕಳ ಪಾಲಿಗಂತೂ ಸಾಕ್ಷಾತ್ ಧನ್ವಂತರಿ ಸುಮಾರು ಪತ್ರಗಳಿಗೆ ತಿರುಗಿದ್ರೂ ಹುಷಾರಾಗದ ಕಾಯಿಲೆ ಇಲ್ಲಿಗೆ ಬಂದು ಬೇಡ್ಕೊಂಡ್ರೆ ಮಾಯವಾಗುತ್ತೆ ನಿಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಅಂತಹ ಮನೆಗಳಲ್ಲಿ ಬಾಲಗ್ರಹದ ಪುಸ್ತಕಗಳನ್ನ ಇಟ್ಟಿರ್ತಾರಲ್ವಾ ಅದನ್ನ ಎಷ್ಟೋ ಜನ ತೆಗೆದು ಕೂಡ ನೋಡಿರಲ್ಲ ಅಂಗಡಿಯಿಂದ ಪುಸ್ತಕನ ತಂದು ಗಂಧದ ಕಡ್ಡಿ ಹಚ್ಚಿ ಮಕ್ಕಳ ತಲೆಯ ಕೆಳಗಿಡ್ತಾರೆ ಆಗ ಮಕ್ಕಳು ಹಿಡಿದ ಹಟವನ್ನ ಕಡಿಮೆ ಮಾಡುತ್ತವೆ ಅನ್ನೋ ನಂಬಿಕೆ ಎಲ್ಲ ಮನೆಗಳಲ್ಲಿದೆ ಆದರೆ ಈ ದೇವಾಲಯದಲ್ಲಿ ಯಾವ ಪುಸ್ತಕವೂ ಬೇಕಾಗಿಲ್ಲ ಈ ದೇವಾಲಯಕ್ಕೆ ಕಾಲಿಟ್ಟರೆ ಮಕ್ಕಳಿಗೆ ಅಂಟಿದ್ದ ಬಾಲಗ್ರಹ ಬೇತಾಳ ಗ್ರಹವೆಲ್ಲ ದಿಕ್ಕು ಕಾಣದೆ ಓಡಿ ಹೋಗುತ್ತಂತೆ ಹಾಗಾಗಿ ಈ ದೇವಾಲಯವನ್ನ ಮಕ್ಕಳ ಪಾಲಿನ ದೊಡ್ಡ ಆಸ್ಪತ್ರೆ ಅಂತ ಎಲ್ಲರೂ ಮಾತಾಡ್ತಾರೆ ಇಲ್ಲಿ ಹಿಂಗಿಂಗ್ ಆಗುತ್ತೆ ಅಂತ ನಮ್ಮ ಕಿವಿಗೆ ಬಿದ್ದ ತಕ್ಷಣ ಅದರ ರಹಸ್ಯವೇನು ಅಲ್ಲಿ ಮಾಡೋದಾದ್ರೂ ಏನು ಮಕ್ಕಳು ಹೆಂಗೆ ಹುಷಾರಾಗ್ತಾರೆ ಅಳ್ತಾ ಬರೋ ಮಕ್ಕಳು ಅದು ಹೇಗೆ ನಗ್ನಗ್ತಾ ಮನೆಗೆ ಹೋಗ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಅಲ್ಲಿಗೆ ಹೊರಟೇವೆ ಹೋಗೋ ಮೊದಲು ಬಾಲಗ್ರಹ ಅಂದ್ರೇನು ಅಲ್ಲಿ ಮಕ್ಕಳಿಗೆ ಪೀಡನೆ ಕೊಡೋರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋದಕ್ಕೆ ಶುರು ಮಾಡಿದ್ವಿ ಪೂತನಿ ನಿರಾಕಳಿ ಸಿಂಹಿಕ ಬ್ರಾಹ್ಮಿಣಿ ರೋಹಿಣಿ ಜ್ವಲಿನಿ ಹೀಗೆ ಅನೇಕ ದೇವತೆಗಳು ಮಕ್ಕಳಿಗೆ ಬಾಲ್ಯದಲ್ಲಿ ತೊಂದರೆಯನ್ನ ಕೊಡ್ತವಂತೆ ಮಕ್ಕಳಿಗೆ ಜ್ವರ ವಾಂತಿ ಬೇದಿ ಹಠ ಚಂಡಿ ಹಿಡಿಯೋದು ಹೀಗೆ ನಾನಾ ತೊಂದರೆಗಳನ್ನ ಕೊಟ್ಟು ಮಕ್ಕಳನ್ನ ಪೀಡಿಸ್ತಾರಂತೆ ಒಂದೊಂದಕ್ಕೂ ಒಂದೊಂದು ಯಂತ್ರಗಳು ತಾಯಿತಗಳನ್ನ ಬರೆದು ಓಂ ನಮೋ ಭಗವತಿ ಸುನಂದಿನಿ ಏಹಿ ಏಹಿ ಬಾಲಕಂ ಮುಂಚ ಮುಂಚ ಸ್ವಾಹ ಮುಂತಾದ ಮಂತ್ರಗಳಿಂದ ತಾಯಿತ ಯಂತ್ರಗಳನ್ನ ಪೂಜೆ ಮಾಡಿ ಕಟ್ಟಿಸ್ತಾರೆ ಕೆಲವರಂತೂ ಇನ್ನೂ ಅತಿರೇಕಕ್ಕೆ ಹೋಗಿ ಬಾಲಗಳನ್ನ ಹಾಕ್ತಾರೆ ಇದರಿಂದ ಕಾಡುತ್ತಿರುವ ಬೇತಾಳ ಬಾಲಗ್ರಹಗಳು ಮಕ್ಕಳನ್ನ ಬಿಟ್ಟು ಹೋಗ್ತವೆ ಎಂಬ ನಂಬಿಕೆ ಇದೆ ತಲೆಮಾರಿನಿಂದ ಈ ಬಾಲಗ್ರಹ ಪದ್ಧತಿ ಮಕ್ಕಳಿಗೆ ಚಂಡಿ ಹಿಡಿಯೋದು ಮತ್ತು ರೊಚ್ಚ ಹಿಡಿಯೋದು ಮತ್ತು ಹೊಟ್ಟೆ ಹಿಡ್ಕೊಳಂಗಾದು ಇಂಥವಕ್ಕೆಲ್ಲ ಬಾಲಗ್ರಹ ಇದು ಮಾಡಿ ಇದಾದ ಉತ್ತಮ ಹುಷಾರಾದದ್ದು ಇಲ್ಲಿ ಪದ್ಧತಿ ಹೀಗೆ ಅನೇಕ ಕಾಯಿಲೆಗಳಿಂದ ನರಳುವ ಮಕ್ಕಳನ್ನು ಈ ದೇವಾಲಯಕ್ಕೆ ಕರ್ಕೊಂಡು ಬರ್ತಾರೆ ದಿನನಿತ್ಯವೂ ಪೂಜೆಗಳು ನಡೆದರೂ ಸಹ ಭಾನುವಾರ ಮಂಗಳವಾರ ಗುರುವಾರ ವಿಶೇಷ ದಿನಗಳಂತೆ ಅಂದು ಬಂದು ದೇವರಲ್ಲಿ ಬೇಡ್ಕೊಂಡು ಒಂದು ತಾಯಿತವನ್ನ ಹಾಕ್ಸಿದ್ರೆ ಎಲ್ಲ ಗ್ರಹಗಳು ಬಿಟ್ಟು ಬಿಡ್ತಾವಂತೆ ಇಲ್ಲಿ ಭಾನುವಾರ ಮಂಗಳವಾರ ಗುರುವಾರ ವಿಶೇಷವಾಗಿ ಪೂಜೆ ಮತ್ತು ಇದೆಲ್ಲ ಇರುತ್ತೆ ಅಭಿಷೇಕ ಎಲ್ಲ ಇರುತ್ತೆ ಬೆಳಿಗ್ಗೆ 6-7 ಗಂಟೆಯಿಂದ ಹಿಡಿದು ಸಂಜೆ 6 ಗಂಟೆ ತನಕ ಇರುತ್ತೆ ಇಂತಹದೇ ದಿನಗಳಲ್ಲಿ ಬಂದ್ರೆ ವಿಶೇಷ ಅಂತ ಇಲ್ಲಿನ ಅರ್ಚಕರು ಹೇಳ್ತಾರೆ ಬಂದ ಮೇಲೆ ಏನಾಗುತ್ತೆ ಗೊತ್ತಾ
ಅಲ್ಲೇ ಇರೋದು ನಿಗೂಢ ರಹಸ್ಯ. ಜ್ವರ, ಕೆಮ್ಮು, ಹೊಟ್ಟೆ ನೋವು, ಬೇದಿ, ವಾಂತಿ ಅಂತ ಇಲ್ಲಿಗೆ ಮಕ್ಕಳನ್ನ ಕರ್ಕೊಂಡು ಬಂದ್ರೆ ಮೊದಲು ದೇವ್ರಿಗೊಂದು ಪೂಜೆಯನ್ನ ಮಾಡ್ತಾರೆ. ನಂತರ ತಾಮ್ರದ ತಗಡಿನಲ್ಲಿ ಒಂದು ಯಂತ್ರವನ್ನ ಬರೆದು ಅದನ್ನ ಮಕ್ಕಳ ಕತ್ತಿಗೆ ಕಟ್ತಾರೆ. ಶೀತ, ನೆಗಡಿ, ಕೆಮ್ಮು, ಜ್ವರ ಇದಕ್ಕೆ ಬರ್ತವೆ. ಮತ್ತೆ ಬೆಚ್ಚ ಬೀಳುತ್ತಾರೆ ಮಕ್ಕಳು, ಬೆಳೆದು ಒಂಥರ ಕಣ್ಣೆಲ್ಲ ಒಂಥರ ಇದಾಗೋದು ಇದೆಲ್ಲ ಬರ್ತದಲ್ಲ, ಅದಕ್ಕೆ ಹೆಚ್ಚಿನ ಪ್ರಾಚೀನತೆ ಬರ್ತಾರೆ. ಅದು ಏನೋ ಎಲ್ಲ ಹಾಸ್ಪಿಟ್ಲು ಬಂದಮೇಲೆ ಇಲ್ಲೂ ಪರವಾಗಿಲ್ಲ, ನಮ್ಗೆ ಅನುಕೂಲವಾಗಿದೆ ಅಂತ ಒಂದು ತೀರ್ಮಾನಕ್ಕೆ ಬರ್ತಾರೆ. ಬಂದು ಹೋಗ್ತಾರೆ, ಪೂಜೆ ಮಾಡ್ಕೊಂಡು ಹೋಗ್ತಾರೆ, ತಾಳೆ ಹಾಕ್ಕೊಂಡು ಹೋಗ್ತಾರೆ. ಏನಾದ್ರು ಪಾಪುಗಾರಿ ಪರಿಚಂಡಿನ ಬೇರೆ ವಟನ ಗಿಟ್ಟನ. ಹೀಗೆ ಬಂದವರಿಗೆ ಮೊದಲು ಏನಾಗಿದೆ ಅಂತ ಕೇಳಿ ಯಂತ್ರವನ್ನ ಕಟ್ತಾರೆ, ಜೊತೆಗೆ ಒಂದು ದಾರವನ್ನ ಸಹ ಕೊಡ್ತಾರೆ. ಹೆಣ್ಣು ಮಗುವಾಗಿದ್ರೆ ಎಡಗಾಲಿಗೆ, ಗಂಡು ಮಕ್ಕಳಾದ್ರೆ ಬಲಗಾಲಿಗೆ ಕಟ್ಟಿ ಅಂತ ಹೇಳಿ ಕೊಡ್ತಾರೆ. ಹೀಗೆ ಕಟ್ಟಿಸಿಕೊಂಡು ಹೋದ್ರೆ ಜ್ವರ, ಚಳಿ ಎಲ್ಲವೂ ಹೇಳದೆ ಕೇಳದೆ ಹೋಗ್ಬಿಡ್ತವಂತೆ. ಈಗ ನನ್ನ ಮಗ ಮೊಮ್ಮಗಳನ್ನ ನನ್ನ ಮಗಳನ್ನ ಮದುವೆ ಮಾಡಿ ಸಿರಿಮಳ್ಳಿಗ ಫುಲ್ ಹುಷಾರಿರಲಿಲ್ಲ, ಸುಮಾರು ಕಡೆ ಸುತ್ಕೊಬಂದರು. ನಾನು ಕರ್ಕೊಬಂದೆ, ಕರ್ಕೊಬಂದು ಇಲ್ಲಿ ಒಂದು ತೇರ್ಥ ಹಾಕ್ಸಿದೆ ಒಳಗೆ. ಆಕ್ಸಿಜನ್ನ ಒಂದು 4-5 ತಿಂಗಳಾಯಿತು ಚೆನ್ನಾಗಾಗ್ಬಿಟ್ಟು, ಇವತ್ತು ಆಕ್ಸಿಜನ್ ಮಾಡಲಿಲ್ಲ, ಇವತ್ತು ಮಾಡಿಸ್ಲೇಬೇಕು ಮುಂದೆ ಅಂದ್ಬಿಟ್ಟು ಕಾರ್ಮ ಕರ್ಕೊಂಡಿರೋದು. ಇದು ಈಗ ನಡ್ಕೊಂಡು ಬಂದಿರೋದಲ್ಲ, ಸುಮಾರು 100-200 ವರ್ಷಗಳ ಹಿಂದಿನಿಂದ ನಡ್ಕೊಂಡು ಬಂದಿದೆಯಂತೆ. ನಮ್ಮಪ್ಪನನ್ನ ಅವರಪ್ಪ ಕರ್ಕೊಂಡು ಬರ್ತಿದ್ರು, ನನ್ನನ್ನ ನಮ್ಮಪ್ಪ, ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಬರ್ತಿದ್ದೇವೆ ಎಂದು ಹೇಳೋರ ಸಂಖ್ಯೆ ಇಲ್ಲಿ ಅತಿ ಹೆಚ್ಚು. ಅಂದರೆ ತಲೆ ತಲೆ ಮಾರುಗಳಿಂದ ಇಲ್ಲಿ ಇಂತಹ ಪವಾಡಗಳು, ರಹಸ್ಯಗಳು ನಡೀತಾ ಇದೆ ಅಂತಾರೆ. ಇಲ್ಲಿ ನಮ್ಮ ಪೂರ್ವಜರು ಒಂದು 5 ತಲೆಮಾರಿನಿಂದ ಈ ಊರು ಬಂದು ದಾಸನೂರು ಅಂತೇಳಿ, ಇಲ್ಲಿ ಹಿಂದೆ 5 ತಲೆಮಾರಿನಿಂದ ಈ ಬಾಲಗ್ರಹ ಪದ್ಧತಿ ಮಕ್ಕಳಿಗೆ ಚಂಡಿ ಹಿಡಿಯೋದು ಮತ್ತು ರೊಚ್ಚ ಹಿಡಿಯೋದು ಮತ್ತು ಹೊಟ್ಟೆ ಹಿಡ್ಕೊಳಂಗಾದು ಇಂಥವಕ್ಕೆಲ್ಲ ಬಾಲಗ್ರಹ ಇದು ಮಾಡಿ ಇದಾದ ಉತ್ತಮ ಹುಷಾರಾದದ್ದು ಇಲ್ಲಿ ಪದ್ಧತಿ. ಇದಿಷ್ಟೇ ಅಲ್ಲ, ಇಲ್ಲಿಗೆ ಮಕ್ಕಳನ್ನು ಕರೆದುಕೊಂಡು ಬಂದು ಪೂಜೆ ಮಾಡಿಸಿ ಹರಕೆ ಹೊತ್ತರೆ ಮಕ್ಕಳ ಬುದ್ಧಿ ತೀಕ್ಷ್ಣವಾಗುತ್ತಂತೆ, ಕಲಿಕೆಯಲ್ಲೂ ಸಹ ಮುಂದೆ ಬರ್ತಾರಂತಾರೆ. ಅಷ್ಟೇ ಅಲ್ಲ, ಇಲ್ಲಿಗೆ ಬಂದ 3 ದಿನಗಳಲ್ಲಿ ಎಲ್ಲ ಗುಣವಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಯಾವ ತಾಯಿಗೆ ತಾನೇ ತನ್ನ ಮಕ್ಕಳು ನರಳೋದನ್ನ ನೋಡೋದಕ್ಕೆ ಆಗುತ್ತೆ ಹೇಳಿ. ತನ್ನ ಮಗು ಚೆಂದವಾಗಿ ಎಲ್ಲರ ಜೊತೆ ಬೆಳೀತಾ ಆಟವಾಡ್ತಾ ಇರಬೇಕು ಅಂತ ಬಯಸ್ತಾರೆ ಅಲ್ವೇ? ಆ ರೀತಿಯಾಗಿ ಇಲ್ಲಿಗೆ ಬಂದ ಮಕ್ಕಳನ್ನ ನಗುವಂತೆ ಮಾಡಿ ಕಳಿಸೋದೇ ಈ ದೇವರ ಕೃಪಾಕ. ಕೆಲವು ಅಂಗಡಿಗಳಲ್ಲಿ ಮನೆಗಳಲ್ಲಿ ಬೆಳಗ್ಗೆ ಎದ್ದಾಗ ನನ್ನನ್ನು ನೋಡು ಐಶ್ವರ್ಯ ಬರುತ್ತೆ ಅಂತ ಕತ್ತೆಗಳ ಫೋಟೋನ ಹಾಕಿರ್ತಾರೆ. ಅದೇ ರೀತಿ ಈ ಜಾಗದಲ್ಲಿ 2 ಕತ್ತೆಗಳಿವೆ. ಯಾವ ಪವಾಡ ಮಾಡುತ್ತೆ ಏನಿರ್ಬೋದು, ಹಾಗೆ ಈ ಜಾಗ ಎಲ್ಲಿದೆ? ಎಸ್, ಈಗ ನೋಡೋಣ. ಈ ದೇವಾಲಯ ಬರಿಯ ಮಕ್ಕಳಿಗೆ ಹಿಡಿದ ಬಾಲಗ್ರಹವನ್ನು ಮಾತ್ರ ನಿವಾರಣೆ ಮಾಡೋದಲ್ಲ, ದೊಡ್ಡವರು ಸಹ ಇಲ್ಲಿಗೆ ಬರ್ತಾರೆ. ಹರಕೆಗಳನ್ನು ಕಟ್ಕೊಂಡು ಹೋಗಿ ತಮ್ಮ ಇಚ್ಛೆಯಂತೆ ಆದ ತಕ್ಷಣ ಇಲ್ಲಿಗೆ ಬಂದು ವೆಂಕಟೇಶ್ವರನಿಗೆ ಹರಕೆಯನ್ನು ಒಪ್ಪಿಸ್ತಾರಂತೆ. ಅಷ್ಟೇ ಅಲ್ಲ, ಇಲ್ಲಿ ಎಲ್ಲಾ ದೇವಾಲಯಗಳಲ್ಲಿ ಇರುವ ಹಾಗೆ ಮುಡಿ ಸೇವೆಯನ್ನು ಸಹ ಮಾಡ್ತಾರೆ. ಭಗವಂತನಲ್ಲಿ ಬೇಡಿಕೊಂಡ ಕೋರಿಕೆ ಈಡೇರಿದಾಗ ತಮ್ಮ ಮುಡಿಯನ್ನ ಕೊಡುತ್ತಾರೆ. ಇದರಿಂದ ತಾವು ಅಂದುಕೊಂಡಿದ್ದು ಎಲ್ಲ ನಡೆಯುತ್ತೆ ಅನ್ನುವ ನಂಬಿಕೆ ಇಲ್ಲಿಯ ಜನರಿಗಿದೆ. ಆತನ ಕಾಲದಿಂದವೇ ಸಹ ನಮ್ಮ ಅಕ್ಕಿಂದರಿಗೆ ನಮ್ಮ ಅಣ್ಣಿಂದರಿಗೆ ಹಾಕಿಸ್ತೀವಿ ಸರ್ ಇಲ್ಲಿ ಯಂತ್ರನ. ಪುನಃ ನಮಗೂ ಹಾಕಿಸ್ತೀವಿ ಸರ್, ಈಗ ನಮ್ಮ ಮಕ್ಕಳಿಗೂ ಹಾಕಿಸ್ತಿದ್ದೀವಿ ನಾವು. ಇಲ್ಲಿ ಒಳ್ಳೆ ಗುಣವಾಗುತ್ತೆ ಸರ್. ಅಲ್ಲಿಂದ ಕಾರಲ್ಲಿ ಎತ್ಕೊಂಬಂದ್ರೆ ಸರ್, ಅವ್ರು ನಡ್ಕೊಂಬಂದಿದ್ದಾಗೆ ಎತ್ಕೊಂಬರ್ತಾವ್ರೆ ಸರ್. ಬಂದು ಇಲ್ಲಿ ಬಂದು ತೇರ್ತೇಟ್ಬಿಟ್ಟು ಯಂತ್ರ ಹಾಕಿದ ತಕ್ಷಣ ಸರ್ ಹೋಗುವಾಗ ನಡ್ಕೊಂತಾರೆ ಸರ್. ಇಂತಹ ಚಮತ್ಕಾರಕ್ಕೆ ಏನು ಹೇಳೋದು, ಪವಾಡ ಅಂತ ಹೇಳಲೇಬೇಕಲ್ವಾ?
इंत पवित्र क्षेत्र मत पवाड़ लक्ष्मी स्वरूप कत्ते लक्ष्मी विशेष ऐन गोता इलिदे नोडी ಹುಷಾರಿಲ್ಲದೆ ಬಂದ ಮಕ್ಕಳಿಗೆ ದೊಡ್ಡವರಿಗೆ ತಾಯತ ಕಟ್ಟಿದ ನಂತರ ಯಾರಿಗೆ ಅವಶ್ಯಕತೆ ಇದೆ ಅಂತ ಅರ್ಚಕರಿಗೆ ಅನ್ಸುತ್ತೋ ಅಂತವರನ್ನ ಇಲ್ಲಿಗೆ ಕಳಿಸ್ತಾರೆ ಇವರು ಒಂದು ಒಳ್ಳೆಯಲ್ಲಿ ಇದರ ಹಾಲನ್ನ ಕುಡಿಸ್ತಾರೆ ಅಷ್ಟೇ ಮತ್ತೆ ತುಂಬಾ ಬೇದಿ ಮತ್ತೆ ಇದೆಲ್ಲ ಆದಾಗ ಇಲ್ಲಿ ಲಕ್ಷ್ಮಿ ಹಾಲು ಅಂತ ಸಿಗುತ್ತೆ ಕತ್ತೆ ಹಾಲು ಅದನ್ನು ಕುಡಿಸೋದ್ರೆ ಉತ್ತಮವಾಗುತ್ತೆ ಅನ್ನೋದು ಪದ್ಧತಿ ಈ ಕತ್ತೆಯ ಹಾಲನ್ನ ಕೆಲವರಿಗೆ ಒಂದು ಸಾರಿ ಮಾತ್ರ ಕುಡಿಸುತ್ತಾರೆ ಮತ್ತೆ ಕೆಲವರಿಗೆ 3 4 ವಾರ ಬಂದು ದೇವರಿಗೆ ಪೂಜಿಸಿ ಹಾಲನ್ನ ಕುಡಿದು ಹೋಗಿ ಎಂಬ ಸಲಹೆಯನ್ನ ಕೂಡ ಕೊಡ್ತಾರೆ ಇದಕ್ಕೆ ಇವರು ಇಷ್ಟೇ ಹಣ ಕೊಡಬೇಕು ಅಂತ ಕೇಳಲ್ವಂತೆ ಭಕ್ತರು ತಮಗೆ ಇಷ್ಟ ಬಂದಷ್ಟು ಹಣವನ್ನ ಕೊಡಬಹುದುಂತೆ ಕತ್ತೆಯ ಹಾಲು ಆಯುರ್ವೇದದಲ್ಲಿ ಉತ್ತಮವೆಂದು ಇದೆ ಅದನ್ನೇ ಇಲ್ಲಿ ದೈವ ನಂಬಿಕೆಯಿಂದ ಕುಡಿದರೆ ಒಳ್ಳೆದಾಗಬಹುದು ಏನೇ ಹೇಳಿದ್ರು ಒಳ್ಳೆದಾಗೋದು ಮುಖ್ಯ ಅಲ್ವೇ ಅದರೊಳಗೆ ಜ್ವರ ವಾಂತಿ ಬೇದಿ ಅತರ ಆದ್ರೆ ಹಾಸ್ಪಿಟಲ್ ಹೋಗಿದ್ರು ಕೂಡ ಅದು ಏನು ವಾಸಿ ಆಗ್ತಾ ಇರಲಿಲ್ಲ ಇಲ್ಲಿ ಬಂದು ನಾವು ಯಂತ್ರ ಹಾಕಿಸ್ಕೊಂಡ್ರೆ ನಮಗೆ ಗುಣ ಆಗ್ತಾ ಇತ್ತು ಮೊದಲೇ ನಾವು ಹೇಳಿದ್ವಿ ಈ ದೇವಾಲಯವನ್ನ ಆಸ್ಪತ್ರೆ ಅಂತ ಕರೀತಾರಂತ ನೀವೇ ನೋಡಿದ್ರಲ್ಲ ಜನರ ಬಾಯಲ್ಲಿ ಹೇಗೆ ಹರಿದಾಡುತ್ತೆ ಅಂತ ಇದನ್ನ ನಂಬಿಕೆ ಅನ್ಬೇಕೋ ಪವಾಡ ಅನ್ಬೇಕೋ ರಹಸ್ಯ ಅನ್ಬೇಕೋ ಇದೆಲ್ಲ ನಿಮಗೆ ಬಿಟ್ಟಿದ್ದು ಇನ್ನು ಈ ಸ್ಥಳ ಇರೋದಾದರೂ ಎಲ್ಲಿ ಗೊತ್ತಾ ದಾಸನೂರು ಗ್ರಾಮದಲ್ಲಿ ನಂಜನಗೂಡಿನಿಂದ 25 ಕಿಲೋಮೀಟರ್ ದೂರದಲ್ಲಿರುವ ದಾಸನೂರು ಗ್ರಾಮದಲ್ಲಿ ಈ ಪವಾಡ ಈ ರಹಸ್ಯ ಎಲ್ಲವೂ ನಡೆಯುತ್ತೆ ನಿಮ್ಮ ಮಕ್ಕಳಿಗೂ ಏನಾದರೂ ತೊಂದರೆಗಳಿದ್ರೆ ನೀವು ಹೋಗಿ ಬನ್ನಿ ಬೆಚ್ಚಿ ಬೀಳೋ ಮಕ್ಕಳಿಗೆ ಚಂಡಿ ಹಿಡಿಯೋ ಮಕ್ಕಳಿಗೆ ಪರಿಹಾರ ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಯ್ತು ಆದರೆ ಕೆಲವರಿಗೆ ಕೆಲವೊಮ್ಮೆ ಶನಿಯ ಪ್ರಭಾವ ಇರುತ್ತೆ ಈ ಶನಿ ಪ್ರಭಾವರದು ನಮಗೆ ನಿಮಗೆ ಮಾತ್ರ ಅಲ್ಲ ದೇವಾನು ದೇವತೆಗಳು ಕೂಡ ಇತ್ತಂತೆ ಹಾಗಾದ್ರೆ ಪರಿಹಾರ ಎಲ್ಲಿ ಯಾವ ಜಾಗದಲ್ಲಿ ಈಗ ನೋಡೋಣ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿರುವ ಈ ಕಮಂಡಲ ಗಣಪತಿ ದೇವಾಲಯ ಭೂಲೋಕಕ್ಕೆ ಸಂಚರಿಸಲು ಬಂದಾಗ ಪಾರ್ವತಿ ದೇವಿ ತಪಸ್ಸು ಮಾಡಿದ ಪುಣ್ಯಕ್ಷೇತ್ರ ನಿಸರ್ಗ ಸೌಂದರ್ಯದ ಮಡಿಲಿನಲ್ಲಿ ಇರುವ ಇಲ್ಲಿನ ವಿನಾಯಕನನ್ನು ಸ್ವತಃ ಪಾರ್ವತಿಯೇ ಪ್ರತಿಷ್ಠಾಪಿಸಿ ಪೂಜಿಸಿದರು ಎಂಬ ಪ್ರತೀತಿ ಇದೆ ಈ ಗಣಪತಿಯನ್ನು ಪೂಜಿಸಿದರೆ ಶನಿ ದೋಷ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇಲ್ಲಿನ ಭಕ್ತರದು ಬ್ರಹ್ಮದೇವನ ಕಮಂಡಲದಿಂದ ಉದ್ಭವವಾದ ತೀರ್ಥದ ಜಾಗದಲ್ಲಿಯೇ ಗಣಪತಿಯ ಪ್ರತಿಷ್ಠಾಪನೆಯಾದುದರಿಂದ ಈ ಜಾಗವನ್ನು ಕಮಂಡಲ ಗಣಪತಿ ದೇವಾಲಯ ಎನ್ನುತ್ತಾರೆ ವಿಸ್ಮಯ ಆದರೂ ಸತ್ಯ ಪುರಾಣ ಪ್ರಸಿದ್ಧ ಈ ಗಣಪತಿಯ ವಿಗ್ರಹದ ಮುಂದಿರುವ ಈ ಹೊರಳಿನಿಂದ ನಿರಂತರವಾಗಿ ನೀರು ಚಿಮ್ಮುತ್ತಲೇ ಇರುತ್ತದೆ ಬ್ರಹ್ಮನ ಕಮಂಡಲದಿಂದಲೇ ಚಿಮ್ಮುವ ನೀರಿನ ಈ ಸ್ಥಳವು ಬ್ರಾಹ್ಮಿ ನದಿಯ ಉಗಮ ಸ್ಥಾನ ಎಂದು ಸಹ ಹೇಳುತ್ತಾರೆ ಈ ಸ್ಥಳದ ಪೌರಾಣಿಕ ಹಿನ್ನೆಲೆಯ ಬಗ್ಗೆ ಹೇಳುವುದಾದರೆ ಇಲ್ಲಿ ವಶಿಷ್ಠ ಮಹರ್ಷಿಗಳ ಆಶ್ರಮವೂ ಇತ್ತು ಪಾರ್ವತಿ ದೇವಿಗೆ ಶ್ರೀ ಕಾಕವಾಹನ ಶನೇಶ್ವರನು ಕಾಡಲು ಆರಂಭಿಸಿದಾಗ ಪಾರ್ವತಿಯು ಭೂಲೋಕಕ್ಕೆ ಬಂದು ಶನಿದೇವರ ತಪಸ್ಸಿಗೆ ಸೂಕ್ತ ಜಾಗ ನೋಡುತ್ತಿರಲು ಬ್ರಹ್ಮದೇವನು ವಶಿಷ್ಠರ ಆಶ್ರಮದ ಬಳಿ ಮೃಗವದೆ ಎಂಬ ಜಾಗವನ್ನು ತೋರಿಸುತ್ತಾನೆ ತಪಸ್ಸಿಗೆ ಮುಂಚೆ ಗಣಪತಿ ಪೂಜೆಗೆ ಇಲ್ಲಿ ಸಿದ್ಧವಾಗುವುದಕ್ಕೆ ಸ್ನಾನಕ್ಕೆಂದು ಅಲ್ಲಿ ಯಾವುದೇ ನದಿ ಇರೋದಿಲ್ಲ ಆ ಸಮಯದಲ್ಲಿ ಬ್ರಹ್ಮನು ತನ್ನ ಕಮಂಡಲದಿಂದ ನೀರನ್ನು ಚಿಮ್ಮಿಸಿದಾಗ ವಿನಾಯಕನ ಪಾದದ ಮುಂದೆ ಉಗಮವಾದ ಬ್ರಾಹ್ಮಿ ನದಿ ಅಂದಿನಿಂದ ಇಂದಿನವರೆಗೂ ಚಿಮ್ಮುತ್ತಲೇ ಇದೆ ಎಂಬ ವಾಡಿಕೆ ಇಲ್ಲಿನ ಮತ್ತೊಂದು ವಿಶೇಷವೆಂದರೆ ಗಣೇಶನ ವಿಗ್ರಹ ಸಾಮಾನ್ಯವಾಗಿ ಗಣಪತಿ ವಿಗ್ರಹವು ಎಲ್ಲೆಡೆಯೂ ನಿಂತಿರುವ ಅಥವಾ ಕುಳಿತಿರುವ ಭಂಗಿಯಲ್ಲಿ ಇರುತ್ತದೆ ಆದರೆ ಇಲ್ಲಿ ಗಣಪನು ಯೋಗ ಮುದ್ರೆಯಲ್ಲಿದ್ದು ಬರುವ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ ಕಮಂಡಲದ ಬುಗ್ಗೆಯಿಂದ ಚಿಮ್ಮುವ ನೀರು ದೇವಾಲಯದ ಮುಂದೆ ಕೊಳ ಸೇರುತ್ತದೆ ಆ ನೀರಿನಿಂದ ಸ್ನಾನ ಮಾಡಿ ಗಣಪತಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿದರೆ ಶನಿ ದೋಷ ನಿವಾರಣೆಯಾಗುತ್ತದೆ ಎಂಬ ಅಚಲ ನಂಬಿಕೆ ಭಕ್ತಾದಿಗಳಲ್ಲಿ ಇಂದಿಗೂ ಇದೆ ನಿಗೂಢ ರಹಸ್ಯ